ಎಲ್ರಿಗೂ ನಮಸ್ಕಾರಗಳು. ಬಂಧುಗಳೇ, ಇಲ್ಲಿ ನಂದು ಸುಮಾರು ಮಕ್ಕಳಿದ್ರು. ನಾನು ಹೆತ್ತಿಡಿದ ಮಕ್ಕಳಂತ ಅಂದ್ಕೊಂಡ್ಬೇಡಿ, ನಾನು ಸ್ವಲ್ಪ ಪಾಠ ಮಾಡಿದ ಭಾಷೆ ಹೇಳ್ಕೊಟ್ಟಂಥ ಮಕ್ಕಳು. ನಾನು ಕನ್ನಡ ಪಾಠ ಮಾಡುವಾಗ ವ್ಯಾಕರಣ ಹೇಳಿಕೊಟ್ರೆ, ಆಗ ಡುಂಡಿರಾಜ್ ಹೇಳಿದ ಹಾಗೆ ಎಂಥ ಒಂದು ಚುರುಕಿನ ಮಟ್ಟಿ ನಮ್ಮ ಕುಂದಾಪುರದ ಮಕ್ಕಳಂತ ಹೇಳಿದ್ರೆ, ವ್ಯಾಕರಣ ಪಾಠ ಮಾಡಿದ್ರೆ ತಕ್ಷಣ ಹೇಳಿದ್ರೆ ವರ್ಬೀಸ್ ಗೊರ್ಬ್ ನಟ್ಟಿಗೆ ದಿಗಾಯ್ಕೊಂಡು ತಿರ್ಗಂತ. ಸೆಂಟೆನ್ಸ್ ಬಗ್ಗೆ ಹೇಳ್ತಾ ಇದ್ರೆ ಸೆಂಟೆನ್ಸ್ ಇಚ್ಛೆ ಶುಂಠಿ ಪುಡಿ ಮೇಡಮ್, ಚೀತುವಾರ್ ಕೈಡಿ ಕುಡಿ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಬಹುಶಃ ಉಪೇಂದ್ರ ಶೆಟ್ಟಿಗೆ ಗೊತ್ತು, ಯಾವುದೋ ಒಂದು ಪದ್ಯ ಪಾಠ ಮಾಡ್ತಾ ಇದ್ರೆ ಡುಂಡಿರಾಜ್ ಅವರದ್ದು ಹಾಗೆ ಹೇಳ್ತಾ ಇದ್ರೆ ಈಚೆ ನಮ್ಮ ಮಕ್ಕಳು ಅವರೇ ಪದ್ಯ ಕಟ್ತಾ ಇದ್ರು. ಮಾಣಿ ಮಾಣಿ ಉಂಡಿಯ ಸುಕ್ಕಿನುಂಡಿ ತಿಂದಿಯ, ನಾನಲ್ಲ ಅಪ್ಪಯ್ಯ ಅಚಿಮನಿ ಕುಪ್ಪಯ್ಯ. ಸ್ನೇಹಿತರೆ, ಒಂದು ಪುಟ್ಟ ಕಥೆಯ ಮುಖಾಂತರ ನಿಮಗೆಲ್ಲರಿಗೂ ಗೊತ್ತಿರುವಂಥದ್ದು ನನ್ನ ಮಾತುಗಳನ್ನು ಆರಂಭಿಸ್ತೇನೆ. ನಾನು ಆಗಲೇ ಹೇಳಿದೆ, ಆಷಾಢ ತಿಂಗಳು ಬಹಳ ಕಷ್ಟ. ನಮ್ಮ ಕುಂದಾಪುರದಲ್ಲಿ ಒಂದು ರಿವಾಜಿತ್ತು, ಮದುವೆ ಆದ ಹೊಸತರಲ್ಲಿ ಮದುಮಕ್ಕಳನ್ನು ಅಳಿನ ಕರೆದು ಊಟ ಮಾಡುವ ಒಂದು ಕಟ್ಕಟ್ಲಿ ಸಮ್ಮಾನ. ಹಾಗೆ ಒಬ್ಬಳು ನನ್ನ ಕಣಗಿದ್ದ ಮಾಯಿ ಅಳಿನ ಮಗಳನ್ನ ಕರೆಸ್ದಳಮ್ರ ನಮ್ಮ ನಮ್ಮನಿ ತಿಂಡಿ ಎಡಿದಿದ್ರು. ಹಲಸಿನಣ್ಣಿನ ಕಡುಬು, ಕೋಳಿ ಪದಾರ್ಥ, ಮಣಿ ಗಡುಬು, ಸುಕ್ಕಿನುಂಡಿ, ಹೋಳಿಗೆ ಅಂತ ಹೇಳ್ಕೊಂಡು ನಾನಾ ನಮ್ಮನಿದ್ ಮಾಡ್ದಳಮ್ರ ಅಳಿಯ ಉಂಬು ಕೊತ್ತಿದ ಬಡಿಸ್ದಳು ಬಡಿಸ್ದಳು ಬಡಿಸ್ದಳ ಅಳಿಯ ಹೊಟ್ಟೆ ಬೀರಿ ತಕಂಡ. ಕಡೀಕ್ಕೆ ಮಾಯಿ ಗೋಧಿ ಕಡಿ ಪರ್ಮನ ತಂದಳಮ್ರ ಅಳಿಗೊಂಥರ ನಾಚಿಕೆ, ಹೊಟ್ಟೆ ತುಂಬಿತೋ ಚರ್ಗಿ ಬರ್ತಿಯಾಯ್ತೋ ನಂಗೆ ಗೊತ್ತಿಲ್ಲ. ಆಚೆ ಅಕ್ಕಪಕ್ಕದಾಗ ಭಾವನೆಂಟ್ರಲ್ಲ ಕೂತಿರಲ್ಲ, ಎಲ್ಲಿ ಇವನಂತ ಪುತ್ತಿ ತಿನ್ಲಿಲ್ಲಯ್ಯಾ, ರಾವ್ ಹಿಡಿದ್ರ ಕಣ್ಣಾಗ ಒಂದೇ ಸಮನೆ ಮುಕ್ತನಲ್ಲ ಅಂತ ಹೇಳ್ತಾರ ಅಂತ ಹೇಳ್ಕೊಂಡು ಮಾಯ ನಂಗೆ ಬ್ಯಾಡ ಅಂತೇಳಿ ಕೈ ಅಡ್ಡ ಹಿಡ್ದ ಅಮ್ರ. ಮಾಯಿ ಸೌಂಟಿಂದು ಒಂದು ಬಟ್ಟು ಪರ್ಮನ್ನು ಕೈ ಮೇಲೆ ಬಿತ್ತಮ್ರ, ಮಾಯಿ ಆಚೆ ಹೊರ್ಕೊಳ್ಳೆ ನಿಧಾನ ನೆಕ್ಕದ ಅಮ್ರ. ಎಷ್ಟು ಸಾಪಿತ್ತಂದ್ರೆ ಕಾಯಲ್ಲದು ತಂಬಲ್ ತೆಗೆದು ಮಾಡಿದ ಪರ್ಮನ ಕಣೆ, ಅಳಿಗೊಂಥರ ಆಶಯ ಅದ್ ಕೇಮುಕ್ ನಾಚಿಕೆ. ರಾತ್ರಿ ಮನಿ ಕಂಡ ಅಮ್ರ ಅವನಿಗೆ ಗೋಧಿ ಕಡಿ ಪರ್ಮನದ್ದೇ ಆಲೋಚನೆ. ಹೆಂಡತಿ ಕೈಲಿ ಹೇಳಮ್ರ, ಈಗ ಇವಳೆ ಒಂದು ಸ್ವಲ್ಪ ನಂಗೆ ಪರ್ಮನ ತಂದು ಕೊಡ್ತೀಯ ಅಂಥೇಳಿ. ಅವಳಿಗೆ ಮೈ ಬಾಧೆ ಐತಿ ಏನೋ ಉಂಡ ಹೇಳ್ದಳಮ್ರ, ನೀವೇ ಹೋಗ್ಬೇಕಾದ ತಕ್ಕಂಡು ಮನೆ ನಂಗೆ ಅಡಿಯ ಅಂದಳಮ್ರ. ಇವನಿಗೆ ನಿದ್ರೆ ಬತ್ತಿಲ್ಲ, ಎಲ್ಲ ಚುಮಣಿ ಆರಿಸಿ ಮನ್ಕಂಕು ನಿಧಾನಕ್ಕೆ ಕಳ್ಳ್ರ ಕಣಂಗೆ ಬೆಕ್ಕಿನ ಕಣ್ಣಗೆ ಅಡುಗೆ ಮನೆಗೆ ಹೋದ ಅಮ್ರ. ಬೆಕ್ಕಿನ ಕಣ್ಣಗೆ ಅಡುಗೆ ಮನೆಗೆ ಹೋಯಿ ಪಾಯಸದ ಮಡಿಕೆ ಕಾಂತಮ್ರ, ತೂರ ಒಂಚೂರು ಪರ್ಮನ ಇತ್ತಮ್ರ, ಕೈ ಹಾಕ್ದ ನೆಕ್ಕದ ಆಸೆ ಹತ್ತ ನಿಧಾನಕ್ಕೆ ಬಾಯಿ ಹಾಕ್ದ, ಬಾಯಿ ಹಾಕ್ದ ಆ ಮಡ್ಕಿ ಬಳಿ ಅವನ ಗೋಂಟ್ ಮಂಡಿ ಎಲ್ಲ ಸಿಕ್ಕ ಬಿತ್ತ. ಎಳಿಕಂತೇಳಿ ಮೀಟ್ ಹಾಕೋತ್ತಿಗೆ ನಾಗೊಂದಿಕ್ ತಾಗಿ ಮಡ್ಕಿ ದಡಾಲ್ ದಡಾಲ್ ಬಿತ್ತಾಮ್ರಿ. ಜಗಳ ಮೇಲೆ ಮಲ್ಕಂಡಿರುವಂಥ ಬಾವು ನೆಂಟ ಎಲ್ಲೋ ಮಾಡಬೇಕು ಬಂತಂತ ಹೇಳ್ಕೊಂಡು ಅಲ್ಲೇ ಬದಿಯಂಗಿದ್ದಂಥ ಯಾವುದೋ ಒಂದು ಕೋಲ್ ತಕೊಂಡು ಓಡ ಬಂದು ಬಡ ಬಡ ಬಡುಕು ಇವನು ಅಯ್ಯಯ್ಯಬ್ಯೋ ಹೊಡಿಬೇಡಿ ನಾನು ಅಂದಾಗ್ರು. ಇಂಥ ನಿಮ್ಗೆಲ್ರಿಗೆ ಅನ್ಸುತ್ತೆ ಇದೊಂದು ಜೋಕ್ ತಮಾಷೆ, ಆತ್ಮೀರಿ ಇದು ಬರೇ ತಮಾಷೆ ಅಲ್ಲ, ಕುಂದಾಪುರದ ಕನ್ನಡ ಅಸ್ಮಿತೆಯನ್ನು ಹೇಳೋದಕ್ಕೆ ನಾನು ಈ ಕಥೆಯನ್ನು ನಿಮ್ಮ ಮುಂದೆ ತೆರೆದಿಟ್ಟೆ. ನಮ್ಮಲ್ಲೊಂದು ಆದ್ಗತಿ ಇದೆ, ಅಳಿಯ ಜಗಳಿನ ಕೆಳಗಿಳಿಯ ಅಳಿಯ ಮನೆ ತೊಳೆಯ. ಒಂದು ಕಾಲ ಇತ್ತು ನಮ್ಮ ಕುಂದಾಪುರದಂಗೆ, ಬರೀ ಕುಂದಾಪುರ ಅಲ್ಲ, ಗಂಡು ಮಕ್ಕಳ ಭಾಳ ಪಿರಿಯ, ಹೆಣ್ಮಕ್ಕಳ ಅಗ್ಗ ಸುಗ್ಗಿ ಕೇಂಬರಿಲ್ಲ, ಡೌರಿ ಕೊಡ್ಕು ಅದ್ರ ಮೇಲೆ ಸಮ್ಮಾನ ಮಾಡ್ಕ. ಅಂಥ ಕಷ್ಟ ಕಾಲದಲ್ಲಿ ಹೆಣ್ಣು ಹೆತ್ತವರ ಗೋಳು ಸಂಕಟ ಎಷ್ಟು ತೀವ್ರವಾದದ್ದು ಎನ್ನೋದನ್ನು ಬಹಳ ಅದ್ಭುತವಾಗಿ ಆ ಸಿಟ್ಟನ್ನು ಆಕ್ರೋಶವನ್ನು ಆ ನೋವನ್ನು ತಿಳಿಸುವ ಕಥೆನೇ ಈ ಅಜ್ಜಿ ಕತೆ. ಆತ್ಮೀಯರೇ, ಆಗಲೇ ನಮ್ಮ ಡುಂಡಿರಾಜ್ ಹೇಳಿದರು ಕುಂದಾಪುರ ಕನ್ನಡಕ್ಕಿರೋದು ಆ ಸ್ಪೀಡು ನಿಮ್ಮ ಬೆಂಗಳೂರಿನ ಮೆಟ್ರೋ ಟ್ರೈನಿಗಿಂತಲೂ ಭಾಳ ಬಿರ್ಸಲ್ ನಮ್ಮ ಕನ್ನಡ ಇದೆ. ನೀನು ಹೋಗಿ ಸ್ನಾನ ಮಾಡಿಕೊಂಡು ಬಾ ಅಂದ್ರೊಳಗೆ ನೀಮಿ ನಮ್ಮ ಸ್ನಾನ ಆಗಿರುತ್ತೆ. ಉಣಕಮ್ರ ನೀನು ಊಟ ಮಾಡಬೇಕಂತೆ ಅನ್ನೋದ್ರೊಳಗೆ ನಮ್ದಿಲ್ಲಿ ತಟ್ಟಿ ಇಟ್ಟುಬಿಡತ್ತೆ. ಹಾಗೆ ಹಾ ಅನ್ನು ತಾಬ ದೂರ ಹೊರಟ್ರಿ ಅಕ್ಕ, ಎಷ್ಟೊಂದು ಮಾತುಗಳನ್ನು ನಾವು ಕಾಣ್ತೀವಿ. ಕುಂದಾಪುರ ಕನ್ನಡದಲ್ಲಿನ ಕಾವ್ಯಮಯತೆಯನ್ನು, ಗೇಯತೆಯನ್ನು, ಬಿಸುಪನ್ನು, ಬನಿಯನ್ನು, ಅದರ ಒತ್ತು ರಾಗವನ್ನು ಕಾಣಬೇಕಾದ್ರೆ ನಾಲ್ಕು ಜನ ಒಟ್ಟಿಗೆ ಮಾತಾಡೋಕೆ ಕೂತ್ಕೋಬೇಕು. ಬಹುಶಃ ಹಾಗೆ ಮಾತಾಡೋಕ್ಕೆ ಕೂತಾಗಲೇ ಅದರ ತೀವ್ರತೆ ನಮ್ಮ ಎದೆಗೆ ಇಳಿಯೋದಕ್ಕೆ ಸಾಧ್ಯ. ಸ್ನೇಹಿತರೆ,
ಕುಂದಾಪುರ ಕನ್ನಡದ ಮುಖಾಂತರ ನಮ್ಮ ಜೀವನ ಸಮಾಜ ಜೀವನ ಹೇಗಿತ್ತು ಅನ್ನೋದಕ್ಕೆ ಕೆಲವು ಉದಾಹರಣೆಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಅಂಗಿ ಹರಿದಾಕಿ ಬಂದೆ. ಒಂದು ಕಾಲ ಇತ್ತು ಕುಂದಾಪುರಕ್ಕೆ ರೆಡಿಮೇಡ್ ಅಂಗಡಿನೇ ಬರಲಿಲ್ಲ. ಒಂದು ಹೊಸ ಅಂಗಿ ಪ್ಯಾಂಟ್ ಹೊಲಿಸ್ಕರೆ ಜವಳಿ ಮಳಿಗೆಗೆ ಹೋಗಿ ಅಲ್ಲಿ ಬಟ್ಟೆ ತೆಗೆದು ಅಳತಿ ಕೊಟ್ಟು ಮೈ ಅಳತಿ ಕೊಟ್ಟು 2 ಮೀಟ್ರ 3 ಮೀಟ್ರ ಅಂತ ಹರಿದಾಕೋದಿದೆಯಲ್ಲ ಅದನ್ನ ಎಷ್ಟು ಚಂದಕ್ಕೆ ಅಂಗಿ ಹರಿದಾಕಿ ಬಪ್ಪದ. ಹಾಗೇನೆ ನಮ್ಮ ಹಳ್ಳಿಯವರೊಂದು ಮಾತು ಹೇಳ್ತಾ ಇದ್ರು, 2-3 ಹಾಕಿ. ಇವತ್ತಿನ ಹಾಗೆ ಅನ್ನ ಬಿಕ್ಕೋದು ಊಟ ಬಿಕ್ಕೋದು ನಮ್ಮ ಸಂಸ್ಕೃತಿ ಆಗಿರಲಿಲ್ಲ, ಅಥವಾ ಇವತ್ತಿನ ಸಮೃದ್ಧ ಕಾಲವು ನಮ್ಮದಾಗಿರಲಿಲ್ಲ. ಒಂದು ಊಟಕ್ಕೆ ಬಡಿಸುವಾಗ ಆ ಹೆಣ್ಣು ಹೆಂಗಸರು ಏನು ಹೇಳ್ತಾ ಇದ್ರು ಅಂದರೆ, ಅಮ್ಮ 2-3 ಹಾಕಿ. ಹಾಗೆ ಹೇಳುವಾಗ ಅನ್ನವನ್ನು ಬಿಕ್ಕಬಾರದು, ಚೆಲ್ಲಬಾರದು, ಒಂದೊಂದು ಅಗಳಲ್ಲೂ ಕೂಡ ದೇವರಿದ್ದಾನನ್ನುವಂಥ ಒಂದು ನಮ್ರತೆಯ ಭಾವ ನಮ್ಮ ಕುಂದಾಪುರ ಕನ್ನಡದ ಭಾಷೆಯ ಅಸ್ಮಿತೆ. ಯಾಕೆ ನಮ್ಮ ಕರಾವಳಿಯವರಿಗೆ ಗೊತ್ತಿಪ್ಪು ಸಾಕು, ಹುಂಟಿನಟ್ಟಿ ಮುಗಿದ್ರೆ ಕೂಡಲೇ ಕೋಣ ಎತ್ತಿ ಇದ್ರೆ ಅಲ್ಲಿ ಬಿಟ್ಟೋಡೋಕೆ ಜಾಗ ಇಲ್ಲ, ಹಕ್ಕಲಿಲ್ಲ, ಹಾಡಿ ಇಲ್ಲ, ಮೇವಿಲ್ಲ. ಕೂಡಟ್ಟಿ ಕಟ್ಟೋದು ನಮ್ಮ ಮೂಡಿನೂರ ಕಡೆ, ಒಂದು 3 ತಿಂಗಳು ಕೂಡಟ್ಟಿ ಕಟ್ಟರೆ ಇಂತಿಷ್ಟು ದುಡ್ಡು ಕೊಡ್ಬೇಕಂತೇಳಿ ಬಾಯಿ ಒಪ್ಪಂದ. ಇಷ್ಟು ಮಾತ್ರ ಅಲ್ಲ, ನಿಮಗೆಲ್ಲ ಗೊತ್ತಿದೆ, ಸ್ವಲ್ಪ ಜೋರು ಮಾತಾಡ್ರೆ ಕೆಲವರು ಹೇಳ್ತಾರೆ, ಅಯ್ಯಬ್ಯ ಅವಳು ಬಾಯಿ ಅಂದ್ರೆ ಬಂಬಾಯಿ. ಸ್ನೇಹಿತರೆ, ಇವತ್ತು ನಿಮ್ಮಲ್ಲಿ ಅನೇಕರು ಹೊಟ್ಟೆಪಾಡಿಗಾಗಿ ಈ ಬೆಂಗಳೂರಿಗೆ ಬಂದಿದ್ರ, ಆದರೆ 200 ವರ್ಷಗಳ ಹಿಂದೆ 100-200 ವರ್ಷಗಳ ಹಿಂದೆ ನಮ್ಮ ಕುಂದಾಪುರದವರು ಹೋಗ್ತಾ ಇದ್ದದ್ದು ಮುಂಬೈಗೆ ಉದ್ಯೋಗವನ್ನು ಅರಸ್ಕೊಂಡು. ಅಂತ ದೊಡ್ಡ ಪಟ್ಟಣವಾದಂಥ ತನ್ನ ತೆಕ್ಕೆಗೆ ಎಲ್ಲರನ್ನ ತಗೊಳ್ತಾ ಇದ್ದಂಥ ಮುಂಬೈ ಬಗ್ಗೆ ಒಂದು ಭಯ, ಒಂದು ಬೆರಗು, ಒಂದು ಕುತೂಹಲ, ಒಂದು ಅಚ್ಚರಿ ಕೂಡ ನಮ್ಮಲ್ಲಿತ್ತು. ಆದ್ರಿಂದಲೇ ನಿಮ್ಗೆ ಗೊತ್ತಿರ್ಬೋದು, ದೊಡ್ಡ ಅಂಟಿ ಕಾಯಿನ ಮುಂಬೈ ಅಂಟೆ ಅಥವಾ ಬೊಂಬೈ ಅಂಟೆ. ಬೊಂಬೈ ಬುಗ್ರೆ, ಚೆನ್ನದಾದ್ರೆ ಕಾಟ್ ಬುಗ್ರೆ ಕಾಟ್ ಅಂಟೆ. ಇನ್ನೂ ಒಂದು ಹೇಳ್ತೀನಿ, ಇತ್ತೀಚೆ ನಮ್ಮ ಬೀದಿಲಿ ಒಬ್ರು ತೀರು ಹೋದ್ರು ಸ್ವಲ್ಪ ಸಮಯದ ಹಿಂದೆ. ನಾನು ಬರ್ತಾ ಇದ್ದೆ ಕಾಲೇಜಲ್ಲಿ, ಕಾಲೇಜಿಂದ ಒಂದು ಹೆಣ್ಣು ಮಗಳು ಸ್ವಲ್ಪ ವಯಸ್ಸಾದವರು, ಮೇಡಮ್ ನಿಮ್ಮ ಆ ಬೀದಿಯವ್ರು ಸುತ್ತೋರಂಬ್ರಲ್ಲ ಎಂಥದ್ದು ಕೇಳ್ರೆ, ನನಗೆ ಗೊತ್ತಿಲ್ಲಲ್ಲ ಅಂದೆ. ಅಲ್ಲ ಬೊಂಬೈ ಕಾಯಿಲಿ ಅಂತೇಳಿ ಸುದ್ದಿಯಪ್ಪ ಅಂದ್ರು. ಎಂಥ ಕೇಳ್ದೆ, ಅಲ್ಲ ಬೊಂಬೈ ಕಾಯಿಲಿ ಅಂಬ್ರಲ್ಲ, ನಂಗೆ ಕಡೆ ಗೊತ್ತಾಯ್ತು ಬೊಂಬೈ ಕಾಯಿಲಿ ಅಂದರೆ ಏಡ್ಸ್ ಅಂಥೇಳಿ. ಬಹುಶಃ ನಮ್ಮ ಕುಂದಾಪುರದವರು ಎಂಥ ಅದ್ಭುತ ಸೃಷ್ಟಿಶೀಲರು ಅನ್ನೋದಕ್ಕೆ ಇಂಥ ಅನೇಕ ಉದಾಹರಣೆಗಳಿವೆ. ಕೆಲವೊಮ್ಮೆ ಊಟ ಮಾಡಿ ಸ್ವಲ್ಪ ಆಚೀಚೆ ಬಿಕ್ಕಿದ ಹೇಳ್ತಾರೆ, ಎಮ್ಮಿ ಕರು ಹಾಕ್ತಾಗಿತ್ತು ಚಾಂದ್ರಣ. ಇಷ್ಟು ಮಾತ್ರ ಅಲ್ಲ, ಇನ್ನೂ ಕೆಲವು ಪದಗಳಲ್ಲಿರುವ ತಾಜಾತನ ಗಮನಿಸಿ, ಆಗ ಬೀಳ್ಳಿ ಅಂತೇಳಿದರು. ನಮ್ಮ ಕುಂದಾಪುರ ಕನ್ನಡದಲ್ಲಿ ಹೇಳ್ತಾರೆ ಬಳ್ಳೆಲಿ, ಬಳ್ಳಿಯ ಎಲೆ. ಹಾಗೇನೆ ನಿಮ್ಗೆ ಗೊತ್ತಿರ್ಬೋದು ನೀರು ನಿಲ್ಲು ಸಂಕ್ತ. ಒಂದು ಹೆಣ್ಣು ಮಗಳು ಗರ್ಭಿಣಿ ಆದಾಗ ಎಷ್ಟು ಅರ್ಥವತ್ತಾಗಿ ನಮ್ಮ ಕುಂದಾಪುರದ್ರು ಹೇಳ್ತಾರೆ, ನೀರು ನಿಲ್ಲು ಸಂಕ್ತ ಹೆಣ್ಣಿಗೆ ಪೊತ್ತಿ ತಿಂದೆ ತೊಟ್ಟಡಿಯಾಗಿ ಬಿದ್ದೈತು. ಕೆಲವರು ಹೇಳ್ತಾರೆ ಈ ಬ್ಲೀಡಿಂಗ್ ಅನ್ನೋದನ್ನು ಇವತ್ತು ಫ್ಯಾಷನ್ ಆಗುತ್ತೆ, ಮೈಂದು ಹಾಪದು ಒಂದೇ ಸಮನೆ ಮೈಂದು ಹಾತಿತ್ತು ಕಾಣಿ. ಮೈ ಕೊಯ್ಸೋದು ನಮ್ಮ ಊರು ಮನೆಗಂತೂ ಬಿಸಿಲಿದ್ರೆ ಮೈ ಕೊಯ್ಸ್ತಾ ಇರುತ್ತೆ ಸೆಕೆ. ಅದೇ ರೀತಿಲಿ ನಿಮ್ಗೆ ಗೊತ್ತಿದ್ವು ಸ್ವಲ್ಪ ಬಿಸಿಲು ಬಂದರೆ ಬಿಸಿಲು ಕಣ್ಣು ತೆರೀತು. ಆ ಒಂದೊಂದು ಪದನ ಗಮನಿಸಿ. ಇನ್ನೂ ಹೇಳೋದಾದರೆ ನಿಮ್ಗೆಲ್ರಿಗೆ ಗೊತ್ತಿರ್ಬೋದು ಕುಂದಾಪುರ ಕನ್ನಡಕ್ಕೆ ವ್ಯಾಕರಣ ಎನ್ನೋದಿಲ್ಲ. ಯಾವ ವ್ಯಾಕರಣಕಾರನ ನಿಗ್ರಹಕ್ಕೂ ನಿಯಂತ್ರಣಕ್ಕೂ ಸಿಲುಕದ ಭಾಷೆ ನಮ್ಮ ಕುಂದಾಪುರ ಕನ್ನಡ. ಒಬ್ಬ ಕೆ ಸಿ ರಾಜ ಎನ್ನುವ ವ್ಯಾಕರಣಕಾರ ಹೇಳ್ತಾನೆ, ಬೆರಲ್ ಕೊರಲ್ ಸರಲ್ ಎನ್ನುವ ಪದಗಳನ್ನು ಬೆರಳು ಕೊರಳು ಸರಳು ಅಂತ ನೀವು ಉಚ್ಚಾರ ಮಾಡಬಾರದು ಲಾಂತವಾಗಿ. ಅದನ್ನು ನಾವು ಹೇಳೋದಂತ ಬೆರಳ ಕೊರಳ ಸರಳ. ಹಾಗೇನೆ ನಮ್ಮಲ್ಲಿ ಮಹಾಪ್ರಾಣಾಕ್ಷರಗಳಿಲ್ಲ. ನಿನ್ನ ದೇಶ ಯಾವುದು? ನಮ್ಮ ದೇಶ ಭಾರತ. ಎಂತ ಕುಡ್ದೆ? ಕಾಫಿ. ಈಗ ಅಡ್ಕೆ ಮರದಂಗೆ ಪಸಲಿಲ್ಲ. ಎಲ್ಲಿಯೂ ಕೂಡ ನಾವು ಮಹಾಪ್ರಾಣಾಕ್ಷರವನ್ನು ಬಳಸೋಲ್ಲ. ಅದೇ ರೀತಿಯಲ್ಲಿ ಸಕಾರಕ್ಕೆ ಸಕಾರ, ಸಕಾರಕ್ಕೆ ಸಕಾರ, ಸೀರಿ ಎಂಬಲ್ ಶೀರಿ, ಶಂಕ್ರ ಸಂಕ್ರ, ಶನಿ ಸನಿ. ಹಾಗೇನೆ ಒತ್ತು ಕೊಡೋದು, ಕಣ ಅನ್ಕರ ಕಣ್ಣ, ಚರ್ಮ ಚ್ವರ್ಮ, ತೆರೆ ತೆರೆ. ಇನ್ನೂ ಒಂದು ನಿಮ್ಗೆಲ್ರಿಗೂ ಗೊತ್ತಿದೆ, ಪ್ರಾದೇಶಿಕವಾಗಿ ಸಾಮುದಾಯಿಕವಾಗಿ ಅಭಿವ್ಯಕ್ತಿಯ ಕ್ರಮದಲ್ಲಿರುವಂಥ ವ್ಯತ್ಯಾಸಗಳು ಗಮನಿಸಿ. ನಮ್ಮ ಕುಂದಾಪುರದಲ್ಲಿ ಬಸ್ಲಿ ಅಂದರೆ ಚಪ್ರ ಸೊಪ್ಪು ಬೈಂದ್ರ ಕಡೆ, ಹಂಬ್ಲ್ ಅಂದರೆ ನೆನಪಿರುತ್ತೆ, ಅಥವಾ ಇನ್ನೊಂದು ಕಡೆ ಹೊಡಮಡು ಹೊರಟ್ಕಂಬದು, ಹಿಮ್ಮಡ ಹಿಂಬಡ, ಅಲ್ಬು ಒಲಬು,
ಇದು ಪ್ರಾದೇಶಿಕ ವ್ಯತ್ಯಾಸ. ಆದರೆ ಜಾತಿಯ ನೆಲೆಯಲ್ಲಿ ಅವರವರ ಅರಿವಿಗೆ ಅಥವಾ ಅಭಿವ್ಯಕ್ತಿ ಕ್ರಮಕ್ಕೆ ಅನುಗುಣವಾಗಿ ವ್ಯತ್ಯಾಸ ಇರೋದನ್ನ ಪ್ರಧಾನವಾಗಿ ಬ್ರಾಹ್ಮಣ ಬ್ರಾಹ್ಮಣೇತರರಲ್ಲಿ ಕಾಣೋಕ್ ಸಾಧ್ಯ. ಬ್ರಾಹ್ಮಣರು ನೆನಪಂದ್ರೆ ನಾವು ಹೇಳುತ್ತ ಹಂಬಲ, ಅವರು ಹೊರಡೋದಂದ್ರೆ ನಾವು ಹೇಳುತ್ತ ಸೌನೋದು, ಅವ್ರ ಮೇಲೊಗರ ಅಂದ್ರೆ ನಾವು ಹೇಳುತ್ತ ಮ್ಯಾರ್ಲ, ಅವ್ರ ಗೊಜ್ಜು ಅಂದ್ರೆ ನಾವು ಹೇಳುತ್ತ ಬೊಜ್ಜಿ. ಅದೇ ರೀತಿಯಲ್ಲಿ ಮಧ್ಯದಲ್ಲಿ ಸೊನ್ನೆಯನ್ನ ಬಳಸ್ಕೊಂಡು ಹೇಳೋದು ಬಹುಶಃ ಇದೆಲ್ಲವೂ ಕೂಡ. ಇಷ್ಟು ಮಾತ್ರವಲ್ಲ, ಇಂಗ್ಲಿಷು ತೊಟ್ಟಿಲಕ್ಕೂ ಸಾಗಿರುವಾಗ ನಮ್ಮ ಕನ್ನಡ ವೀರಾವೇಶದಿಂದ ನಡೆಯುವ ಶಕ್ತಿ ಪಡೆದಿತ್ತು ಅನ್ನೋದಕ್ಕೆ ಸಾವಿರ ವರ್ಷಗಳ ಇತಿಹಾಸ ಇದೆ ಅನ್ನೋದನ್ನ ಒಂದು ಎರಡು ಉದಾಹರಣೆ ಮುಖಾಂತರ ಹೇಳ್ತೀನಿ. ಆಗಷ್ಟೇ ನೀವು ಯಕ್ಷಗಾನ ನೋಡಿದ್ರೆ ಸ್ನೇಹಿತರೆ, ಇನ್ನು ಹೆಚ್ಚು ಮಾತಾಡಲ್ಲ. ಕೆಲವೇ ನಿಮಿಷದಲ್ಲಿ ಮಾತು ಮುಗಿಸ್ತೇನೆ. ಮಹಾಭಾರತದಲ್ಲಿ ಎಲ್ಲರನ್ನ ಕಳ್ಕೊಂಡಿರುವಂತ ಕೌರವೇಶ್ವರನಿಗೆ ಅಜ್ಜ ಭೀಷ್ಮ ಹೇಳ್ತಾನೆ, ಮೊಮ್ಮಗ ನೀನಾರು ಬದುಕ, ವಂಶದ ಕುಡಿ ಉಳಿಕ, ದಯವಿಟ್ಟು ನೀನು ಸಂಧಿ ಮಾಡ್ಕೋ. ಆಗ ದುರ್ಯೋಧನ ಹೇಳ್ತಾನೆ, ಅಜ್ಜ ಸಂಧಿ ಮಾಡ್ಕೊಂಬಿಕೆ ಏನು ತೊಂದರೆ ಇಲ್ಲ, ಆದರೆ ನನ್ನ ತಮ್ಮ ಮತ್ತು ಗೆಳೆಯನಾದಂಥ ಕರ್ಣ ಮತ್ತು ದುಶ್ಶಾಸನರನ್ನ ಕೊಂದಿರುವಂಥ ಆ ಭೀಮಾರ್ಜುನರನ್ನ ಕೊಂದು ಅವರ ಹೆಂಡಿರ ಮುಖವನ್ನು ಬೆಳುರ್ ಮಾಡದೆ. ನಮ್ಮ ಕುಂದಾಪುರದಲ್ಲಿ ಇವತ್ತು ಇದೆ ಮನೆ ಸುತ್ತ ಇಡುವ ಎಲ್ಲ ಗಿಡಗಂಟಿ ಬೆಳೂರು ಮಾಡೋದು. ಅಲ್ಲಿ ಬೆಳೂರು ಅಂದರೆ ಮುಖ ಬೋಳಿಸೋದು ವೈಧವ್ಯ, ಆದರೆ ಇಲ್ಲಿ ಬೆಳೂರು ಅಂದರೆ ಚಕ್ಕ ಮಾಡೋದು ಒಂದೇ ಅರ್ಥ. ಇನ್ನೊಂದು ನಿಮ್ಗೆ ಗೊತ್ತಿರ್ಬೋದು, ಹರಿಶ್ಚಂದ್ರ ಕಾವ್ಯದಲ್ಲಿ ರಾಘವಂಕ ಹೇಳ್ತಾನೆ, ಹರಿಶ್ಚಂದ್ರ ರಾಜ್ಯವನ್ನು ಕೊಟ್ಟು ಹೋಗುವಾಗ ಆ ಪುರದ ಜನ ಮಿಡು ಮಿಡನೆ ಮಿಡುಕಿತ್ತ ಪುರ ಜನ. ನಮ್ಮ ಕುಂದಾಪುರ ಕನ್ನಡದಲ್ಲಿ ಎಷ್ಟು ಚಂದ ಇತ್ತಂದ್ರೆ ಮಿಡ್ಕತಳಪ್ಪ, ಅದ್ಯಂತ ಮಿಡುಕುದೆ ಆ ಹೆಣ್ಣು. ಅಂದರೆ ಈ ಮಿಡುಕು ಎನ್ನೋ ಪದ ಅದರ ರೀತಿಯಲ್ಲಿ ಓಜೆ ನಾನಾ ಪದಗಳು ಬಳಕೆಯಲ್ಲಿರೋದನ್ನು ನಾವು ಕಾಣೋಕ್ಕೆ ಸಾಧ್ಯ. ಸ್ನೇಹಿತರೆ, ಬಹುಶಃ ಇವತ್ತು ಅನೇಕ ಕುಂದಾಪುರ ಕನ್ನಡವನ್ನು ಆಡುವ ಪರಿಸರ ಮಾಯ ಆಗ್ತಾ ಇದೆ. ನಮ್ಮ ಹಳೆಯವರು ಅಥವಾ ಹಿರಿಯರು ಎಂಜಲುಗಿತಾ ಇದ್ದಂಥ ಪಡ್ಗ, ಅಡುಗೆ ಮನೆಯಲ್ಲಿರುವ ಸಿಕ್ಕ, ಮನೆಯಲ್ಲಿರುವಂಥ ಒರಳು, ಹಾಲು ಕೊಡ್ತಾ ಇದ್ದಂಥ ಸೊಲಗೆ, ಇದ್ಯಾವುದೂ ಕೂಡ ಇವತ್ತು ಬಳಕೆಯಲ್ಲಿಲ್ಲ. ನಮ್ಮ ಭಾಷೆ ಕಣ್ಮರೆಯಾಗೋದಂದರೆ ಒಂದು ಕಾಲದ ಜೀವನ ಕ್ರಮ, ದುಡಿಮೆಯ ಲೋಕ, ಅಭಿವ್ಯಕ್ತಿಯ ಕ್ರಮವೇ ಮಾಯವಾದ ಹಾಗೆ. ಆದ್ದರಿಂದ ಮತ್ತೊಮ್ಮೆ ನಾನು ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಕೇಳ್ಕೊಳ್ಳೋದು ಏನಪ್ಪ ಅಂದರೆ, ನೀವುಗಳು ಮುಂದಿನ ಪೀಳಿಗೆಗೂ ಕೂಡ ಕುಂದಾಪುರ ಕನ್ನಡವನ್ನು ರವಾನಿಸಬೇಕು. ನನಗೆ ಬಹಳ ಖುಷಿಯಾದದ್ದು ಯಾಕಪ್ಪ ಅಂದರೆ, ಹೆಚ್ಚಿನ ಸಭೆ ಸಮಾರಂಭ ಅಂದರೆ ಅಲ್ಲಿರ್ಪದ ಹಳೆಯರ ಮಳೆಯರು ಮಾತ್ರ, ಆದರೆ ಇಲ್ಲ ಹಾಗಲ್ಲ. ಇಷ್ಟು ಸಂಖ್ಯೆಯಲ್ಲಿ ಕುಂದಾಪುರ ಕನ್ನಡಿಗರು ಇದ್ರು ಅಂತ ಹೇಳಿದ್ರೆ ನಮ್ಮ ಕುಂದಾಪುರ ಕನ್ನಡ ಯಾವತ್ತೂ ಅಳಿತಿಲ್ಲ, ಅನುಗಾಲವಾದ ಉಳಿತದೆ. ಉಳಿಬೇಕು, ನಿಮ್ಮಿಂದ ನೀವು ಉಳಿಸಿ ಅಂತ ಹೇಳ್ತಾನೆ. ನನ್ನ ಮಾತುಗಳನ್ನು ಆಲಿಸಿರುವಂಥ ನಿಮ್ಗೆಲ್ರಿಗೂ ಕೂಡ ಮತ್ತೊಮ್ಮೆ ನಮನವನ್ನು ಸಲ್ಲಿಸ್ತಾನೆ. ಮಾತು ಮುಗಿಸ್ತಾ ಇದ್ದೀನಿ, ಧನ್ಯವಾದಗಳು.